ಸ್ವಯಂ ನಿವೃತ್ತಿ ಇಲ್ಲದಿದ್ದರೆ ಈ ನಾಯ ಪರಿಸ್ಥಿತಿ ವಯಸ್ಸಾದವರಷ್ಟೇ ಅಲ್ಲ ಉಪಯೋಗಕ್ಕೆ ಬಾರದವರಿಗೂ ಕೋಕ್ ಕೋಕ್ ಬಿಜೆಪಿ ಹೈಕಮಾಂಡ್ ಹಠ ಅಡ್ಜಸ್ಟ್ಮೆಂಟ್ ನಾಯಕರಿಗೆ ಭಾರಿ ಸಂಕಷ್ಟ ಗುಜರಾತ್ ಫಾರ್ಮುಲಾ ಗುಜರಾತ್ ಮಾಡೆಲ್ ಮಾಡೆಲ್ ಅಂತ ಕೇಳಿದ್ವಿ ಈಗ ಫಾರ್ಮುಲಾ 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 ಏನು ಈ ಮೂವತ್ತೆಂಟು ಜನಕ್ಕೆ ಟಿಕೆಟ್ ಮಿಸ್ ಮಾಡಿ ಹೊಸೊಬ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕ ಬಂದ್ರು ಅದು ಬಿಜೆಪಿ ಫಾರ್ಮುಲಾ ಏನ್ ಗೆದ್ರು ಅಂತಲ್ಲ ಆಪು ಅಲ್ಲಿ ಆಪ್ ಇಟ್ತು ಕಾಂಗ್ರೆಸ್ಗೆ ಹನ್ನೆರಡುವರೆ ಪರ್ಸೆಂಟ್ ವೋಟ್ ಆಪ್ ಇಟ್ರು ಅದರ ಪರಿಣಾಮ ಬಿಜೆಪಿ ಭಾರಿ ದಿಗ್ವಿಜಯವನ್ನ ಸಾಧಿಸಿತ್ತು ನರೇಂದ್ರ ಮೋದಿ ಫಸ್ಟ್ ಟೈಮ್ ಪಿ ಎಂ ಆದಾಗ ಎರಡು ಸಾವಿರದ ಹದಿನೇಳರ ವೋಟಿಂಗ್ ಆದಾಗ ಗುಜರಾತಲ್ಲಿ ಗೆದ್ದಂಥದ್ದು ಬಿಜೆಪಿ ಎಂ ಎಲ್ ಎಗಳ ಸಂಖ್ಯೆ ತೊಂಬತ್ತ ಒಂಬತ್ತು ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಹದಿಮೂರು ಪರ್ಸೆಂಟ್ ವೋಟ್ ತೆಗೆದುಕೊಂಡ ಪರಿಣಾಮ ಮೂವತ್ತಾರಲ್ಲಿ ರನ್ನರಪ್ಪು ನಾ ಐದರಲ್ಲಿ ಗೆದ್ಕೊಂಡ್ರು ಹಾಗಾಗಿ ಕಾಂಗ್ರೆಸ್ ಸರ್ವನಾಶ ಆಗೋಯಿತು ಇನಾಯ ಸೋಲೆ ಕಾಂಗ್ರೆಸ್ ಕದರಲೇನು ಇದೀಗ ಕರ್ನಾಟಕದಲ್ಲಿ ಫಾರ್ಮುಲಾ ಫಾರ್ಮುಲಾ ಗುಜರಾತ್ ಫಾರ್ಮುಲಾ ಅಂತ ಬಿಜೆಪಿ ನಾಯಕರಿಗೆ ಹೇಳ್ತವ್ರೆ ಒಂದಷ್ಟು ಜನ ವಯಸ್ಸಾದವ್ರನ್ನ ಕೈ ಬಿಡ್ತಾರೆ ಒಂದಷ್ಟು ಜನ ವಯಸ್ಸಾಗದೆ ತಿಂದು ತಿಂದು ಕೊಬ್ಬು ಪಾರ್ಟಿಯಿಂದ ಲಾಭ ಪಡ್ಕೊಂಡು ಮನೇಲಿ ಕೂತಿರೋನು ಕೂಡ ಪಕ್ಷಕರ್ತೆ ಅವ್ರಿಗೂ ಸಹ ಕೈ ಕೊಡ್ತಾರೆ ಅಂತಿದೆ ವಯಸ್ಸಾದವರ ಪಟ್ಟಿಯಲ್ಲಿ ಕೆ ಎಸ್ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಗೋವಿಂದ ಕಾರಜೋಳ ಹೀಗೆ ಒಂದಷ್ಟು ಹಿರಿಯರ ಪಟ್ಟಿಯನ್ನು ಮಾಡಿಕೊಂಡು ಅವರಿಗೆ ಪರ್ಯಾಯ ಕ್ಯಾಂಡಿಡೇಟ್ಗಳನ್ನ ಹುಡುಕ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದಷ್ಟು ಜನ ಬಿ ಜೆ ಪಿ ಪಕ್ಷದಿಂದ ಎಂ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಲಾಭ ಮಾಡ್ಕೊಂಡು ಪಾರ್ಟಿ ಕರ್ತೆ ಶೋಕಿ ಮಾಡ್ಕೊಂಡು ನಿಂತಿರೋರ್ಗೂ ಸಹ ಪಟ್ಟಿ ಮಾಡಿದ್ದಾರೆ ಆ ಪಾರ್ಟಿಕರ್ತೆ ಶೋಕಿ ಮಾಡಿದವರ ಸಂಖ್ಯೆ ಮೋರ್ ದೆನ್ ಟ್ವೆಂಟಿ ಅಂತ ಹೇಳಲಾಗ್ತಿದೆ ಬಿ ಜೆ ಪಿಯಲ್ಲಿ ಸ್ಥಾನ ಪಡೆಯುವ ಮುನ್ನ ಪಕ್ಷ ಕಟ್ಟುವಾಗ ಶಿಸ್ತು ಸರಳ ಪಕ್ಷವೇ ಎಲ್ಲ ಅಂತಿದ್ದವರೀಗ ಪಕ್ಷ ನಾನು ಇಲ್ಲದೆ ಇಲ್ಲ ಅಂತ ಹೇಳ್ತಾ ಒಂದಷ್ಟು ಜನ ಆಗ ರೀತಿ ಯಾರು ಕೊಬ್ಬು ಬೆಳೆಸ್ಕೊಂಡವ್ರಲ್ಲ ಅತಿಯಾಗಿ ನಾವೇ ನಂದೇ ಬಿ ಜೆ ಪಿ ನಾನು ಇಲ್ಲ ಅಂದ್ರೆ ಇಲ್ಲ ಅಂತ ಜನ ಯಾರೋ ಅವ್ರಲ್ಲ ಅವರೆಲ್ಲರಿಗೂ ನೀಟಾಗಿ ಬರೆಯಾಗ ಕಾಯ್ಕೊಂಡು ಕೂತವ್ರೆ ಸೊ ಸರಿಸುಮಾರು ಇಪ್ಪತ್ತು ಆ ರೀತಿಯ ವೇಸ್ಟ್ ಗಿರಾಕಿಗಳಿಗೆ ಟಿಕೆಟನ್ನು ಮಿಸ್ ಮಾಡಲಿಕ್ಕೆ ಬಿ ಜೆ ಪಿ ಕಮಾಂಡ್ ಸರ್ವೇನ ಮಾಡಿಸಿದೆ ಈತನಿಲ್ಲದೆ ಏನಾರು ಗೆಲ್ಬಹುದಾ ಅಲ್ಲಿ ಈತನಿಂದ ನಾಲ್ಕನೇ ಪ್ರಯೋಜನ ಇಲ್ಲವಾ ಬರೀ ಪಾರ್ಟಿ ಹೆಸ್ಲು ಲೂಟಿ ಮಾಡ್ಕೊಂಡು ನಿಂತವನ ಮಿಸ್ ಮಾಡಿ ನಿಮಗೆ ಟಿಕೆಟ್ಗೆ ಹಾಳಾಗೋಗಲಿ ಅವನಿಂದ ಪಾರ್ಟಿ ಡ್ಯಾಮೇಜ್ ಅಂತ ಇಪ್ಪತ್ತು ಜನ ಪಟ್ಟಿ ಮಾಡಿದೆಯಂತೆ ಇನ್ನು ವಯಸ್ಸಾದವರು ಪಟ್ಟಿಲ ಆ ಹೇಳ್ತಾರೆ ನಾನು ಯಾರು ತಂಟೆಗೆ ಹೋಗಲ್ಲ ನನ್ನ ತಂಟೆಗೆ ಬಿಡಲ್ಲ ಅಂತ ಬಟ್ ಶೆಟ್ರು ತಪ್ಪಲ್ದರಲ್ಲಿ ನನಗಿಂತ ತನಗಿಂತ ಕಿರಿಯನ ಕ್ಯಾಬಿನೆಟ್ನಲ್ಲಿ ನನ್ನ ಮಂತ್ರಿ ಆಗಲ್ಲ ಅಂತಂದ್ರಪ್ಪ ಮಂತ್ರಿ ಆಗ ಬೊಮ್ಮಾಯಿ ಬೊಮ್ಮಾಯಿಯವ್ರ ಕ್ಯಾಬಿನೆಟ್ನಲ್ಲಿ ಇದೇ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗ ಇಡೀ ರಾಜ್ಯಾದ್ಯಂತ ಚಕ್ರ ಕಟ್ಕೊಂಡು ಓಡಾಡಬೇಕಾಗಿತ್ತು ನಿದ್ದೆ ಮಾಡೋದು ನಿದ್ದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಕ್ಷೇತ್ರ ಸುತ್ತ ಎಲ್ಲ ಜಿಲ್ಲೆಗಳನ್ನ ಪ್ಯಾರಲಲ್ ಲೀಡರ್ ಅಂತ ಶೋ ಮಾಡಬೇಕಾಗಿತ್ತು ಆಗಲಿಲ್ಲ ಕೊಟ್ಟ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಈಗ ತನಗಿಂತ ಕಿರಿಯನ ಕ್ಯಾಬಿನೆಟಲ್ಲಿ ಮಂತ್ರಿ ಆಗಲ್ಲ ಹೇಳ್ಬಿಟ್ಟು ಬಿಟ್ಬಿಟ್ರಪ್ಪ ಈ ಕಿರಿಯನ್ ಕ್ಯಾಬಿನೆಟಲ್ಲಿ ಮತ್ತದೇ ತಾನೇ ಮುಂದುವರಿಯೋದು ಇನ್ಯಾಕೆ ಅವ್ರು ಮಂತ್ರಿನೂ ಆಗಲ್ಲ ಇನ್ಯಾಕೆ ಅಂತ ಅಲ್ಲಿ ಮಹೇಶ್ ಟೆಂಕಿನಕಾಯಿ ಟಿಕೆಟ್ ಕೊಟ್ಟು ಅವರು ಚಾಪ್ಟರ್ ಕ್ಲೋಸ್ ಮಾಡಬೇಕು ನಿಂತವ್ರೆ ಬಟ್ ಆದರೂ ರೋಚ್ ಗೆದ್ದವ್ರೆ ನೋಡಬೇಕು ಅಂಡ್ ಈಶ್ವರಪ್ಪ ಯಡಿಯೂರಪ್ಪ ಜೆ ಪಿ ಕಟ್ಟಿದಾಗ ಈಶ್ವರಪ್ಪ ಮೂರನೇ ಪ್ಲೇಸು ರುದ್ರೇಗೌಡರು ಸೆಕೆಂಡ್ ಪ್ಲೇಸು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಏನೇ ಬಡ್ಕಂಡ್ರು ಕೆಚ್ಕೊಂಡ್ರು ಟಿಕೆಟ್ ಡೌಟ್ ಇದೆ ಆ್ಯಂಡ್ ಗೋವಿಂದ ಕಾರಜೋಳ ಬಿ ಜೆ ಪಿ ಹೆಸರಿಗೆ ದಲಿತ ನಾಯಕ ಡಿ ಸಿ ಎಂ ಸ್ಥಾನ ಎಲ್ಲ ಕೊಟ್ಬಿಟ್ಟಿದ್ರು ಅವ್ರಿಗೆ ದೊಡ್ಡ ದೊಡ್ಡ ಖಾತೆ ಅವರಿಗೆ ಆದರೆ ಅವ್ರ ಮಗನ ನಾಲ್ಕು ತಾಣದಲ್ಲಿ ಗೆಲ್ಸ್ಕೊಳ್ಳೋಕ್ಕಾಗಿರಲಿಲ್ಲ ಗೋವಿಂದ ಕಾರಜೋಳ ಅವ್ರಿಗೆ ಇವೆಲ್ಲವನ್ನು ಬಿಜೆಪಿ ಸೂಕ್ಷ್ಮ ತನ್ನ ಮಗನೇ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಈ ಅಪ್ಪ ಇನ್ನೇನು ಪಾರ್ಟಿಗೆ ನಮ್ಮ ಲಾಭ ಮಾಡ್ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆಗಳಿರ್ತವೆ ಸಹಜವಾಗಿ ಅದು ಬಿಜೆಪಿ ನಾಯಕರಿಗೆ ಗೋವಿಂದ ಕಾರಜೋಳ ಬಗ್ಗೆ ಇದೆ ಸೊ ಗೋವಿಂದ ಕಾರಜೋಳ ಈಶ್ವರಪ್ಪ ಶೆಟ್ಟರ್ ಸೇರಿದಂಗೆ ತನಗಿಂತ ಹಿರಿಯರಿಲ್ಲ ಅನ್ಕಂಡ್ ಸೀನಿಯಾರಿಟಿ ತಗೊಂಡು ಯಾರು ಅವರ ಅವ್ರಿಗೆ ಟಿಕೆಟ್ ಆಗಬಹುದು ಅಲ್ಲಾಡಿ ಶ್ರೀನಿವಾಸ ಶೆಟ್ಟರ್ ಕೈ ಬಿಡ್ಬೋದಾ ಕೈ ಬಿಟ್ಟರೆ ಇಂಡಿಪೆಂಡೆಂಟ್ ಗೆದ್ದು ಬಿಡುತ್ತೆ ಮನುಷ್ಯ ಕುಂದಾಪುರದಲ್ಲಿ ಕಷ್ಟ ಕೆಲವೆಡೆ ಇವೆಲ್ಲ ಆಗಲ್ಲ ಕೆಲವೆಡೆ ಸಕ್ಸಸ್ ಆಗತ್ತೆ ಸೊ ಹಾಗಾಗಿ ಬಿ ಜೆ ಪಿ ಇಪ್ಪತ್ತು ಪಕ್ಷಕ್ಕೆ ಉಪಯೋಗಕ್ಕೆ ಬಾರದ ಒಂದಷ್ಟು ಇಪ್ಪತ್ತು ಜನ ಶಾಸಕರಿಗೆ ಕೈ ಕೊಟ್ಟು ಒಂದಷ್ಟು ಜನ ವಯಸ್ಸು ಆಗೈತೆ ಅವರಿಂದೇನು ಆಗ್ತಾಯಿಲ್ಲ ಪಕ್ಷ ಚೆನ್ನಾಗಿ ಅವ್ರು ನೋಡ್ಕೊಂಡಿದೆ ಅಂದಾಗ ಅವ್ರನ್ನ ಬಿಟ್ಟು ಸರಿಸುಮಾರು ಇಪ್ಪತ್ತೈದು ಹಾಲಿ ಶಾಸಕರಿಗೆ ಕೋಕ್ ಕೊಡುವಂಥ ಸಾಧ್ಯತೆ ಒಂದು ಕೋಕ್ ಅಂದರೆ ಕೈ ಕೈಬಿಟ್ಬಲ್ಲ ಗುರು ನೀನು ಇಲ್ಲಿ ಸಾಕು ಹೆಂಗಿದ್ರು ಬೆಳೆದಿದೆ ಎಷ್ಟು ವರ್ಷ ಸೀನಿಯರ್ ಅಂತ ಹೋಗ್ ಕ್ಷೇತ್ರಕ್ಕೆ ಎಲ್ಲಿ ಗೆಲಾಕಾಗೆ ಅಲ್ಲಿ ಅಂತ ಕಳಿಸ್ತಾರೆ ಜನ ಒಂದಷ್ಟು ಜನರ ಕ್ಷೇತ್ರ ಬದಲಾವಣೆ ಒಂದಷ್ಟು ಜನರಿಗೆ ಡೈರೆಕ್ಟ್ ನಿರಾಕರಣೆ ಒಂದಷ್ಟು ಜನ ಅವರೇ ನಿಯಮತೆಗಳಿಗೆ ರಿಟೈರ್ಮೆಂಟ್ ಅಂತ ಗುಜರಾತ್ ಅಲ್ಲಿ ಆದಾಗ ಲೇಹರ್ ಸಿಂಗ್ ಅಂತ ಐತಿ ರಾಜ್ಯಸಭಾ ಮೆಂಬರ್ ಟ್ವೀಟ್ ಮಾಡ್ತಾರೆ ಗುಜರಾತ್ ಮಾದರಿಯನ್ನು ಫಾಲೋ ಮಾಡಿ ಅಂತ ಅಂದರೆ ಲೇಹರ್ ಸಿಂಗ್ ಹೇಳಿಕೆ ಅಲ್ಲ ಮೇಲ್ಗಡೆಯಿಂದ ಹೇಳಿಸಿರ್ತಾರೆ ಗುರು ಟ್ವೀಟ್ ಗುರು ಹಿಂಗೆ ಅಂತ ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಪಿಲಿ ಒಂದಷ್ಟು ಜನ ಈ ಗುಜರಾತ್ ಫಾರ್ಮುಲಾಗೆ ಬಲಿಯಾಗುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಬಿಜೆಪಿ ಯಾರ್ಯಾರು ವೇಷ್ ಗಿರಾಕಿಗಳಿದ್ದಾರೆ ಈಶ ವರ್ಷ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಪಾರ್ಟಿಗೆ ನಾಲ್ಕಾಣಿ ಲಾಭ ಇಲ್ದಿರೋರು ರಾಜ್ಯಕ್ಕೆ ನಾಲ್ಕಾಣಿ ಲಾಭ ಇಲ್ದಿರೋರು ಪಕ್ಷ ಯಾರು ಅವರೇ ಯಾರಿಗೆ ಟಿಕೆಟ್ ಚೇಂಜ್ ಮಾಡಬೇಕು ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ ಮುಂದಕ್ಕೆ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ